ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಇವತ್ತು ಅಕ್ಷಾಂಶಗಳ ಬಗ್ಗೆ ಮಾತಾಡ್ತೀನಿ. ಈ ಹಿಂದಿನ ಕ್ಲಾಸಲ್ಲಿ ರೇಖಾಂಶಗಳ ಬಗ್ಗೆ ಕಲಿಸಿದ್ದೆ. ಇದು ನಮ್ಮ ಚಾನಲ್ನ 231ನೇ ವಿಡಿಯೋ ಮತ್ತು ಜಾಗ್ರಫಿ ರಿಲೇಟೆಡ್ ಆದ 9ನೇ ವಿಡಿಯೋ. ಎಲ್ಲವನ್ನು ವೀಕ್ಷಿಸಿ ಅಂತ ಕೇಳ್ತಾ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಹತ್ತೋ ಮೂಲಕ ನೋಟಿಫೈ ಆಗಿರಿ. 350K 350,000 ಜನ ಚಂದಾದಾರಿದ್ದೀರಾ, ಎಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಹೇಳ್ತಾ ಫಸ್ಟ್ ಪ್ರಶ್ನೆಯೊಂದಿಗೆ ಆರಂಭ ಮಾಡ್ತೀನಿ. ಈ ಕೆಳಗಿನ ಯಾವ ದಿವಸ ಭಾರತದಲ್ಲಿ ದೀರ್ಘ ಹಗಲನ್ನು ಕಾಣುತ್ತೇವೆ? ಲಾಂಗೆಸ್ಟ್ ಡೇ ಇನ್ ಇಂಡಿಯಾ. ಮಾರ್ಚ್ 21, ಜೂನ್ 21, ಸೆಪ್ಟೆಂಬರ್ 23, ಡಿಸೆಂಬರ್ 22, ಇಷ್ಟು ಚಾಯ್ಸ್ ಇದೆ. ಮಿತ್ರರೇ, ಇದೇನು ಲಾಂಗ್ ಡೇ, ಏನು ಶಾರ್ಟ್ ಡೇ? ನಿಮಗೆ ಗೊತ್ತಿರುತ್ತೆ, ಚಳಿಗಾಲದಲ್ಲಿ 7 ಗಂಟೆ ಆದರೂ ಸೂರ್ಯ ಹುಟ್ಟಿರಲ್ಲ. ದ ಸೇಮ್ ಚಳಿಗಾಲದಲ್ಲಿ ಸೂರ್ಯ 5-5:30ವರೆಗೆಲ್ಲ ಮುಳುಗ್ತಾ ಇರ್ತಾನೆ. ಇನ್ ಸಮ್ಮರ್, ಬೇಸಿಗೆ ಕಾಲಕ್ಕೆ ಬಂದಾಗ ಅಬ್ಸರ್ವ್ ಮಾಡ್ತೀರಾ, ಸೂರ್ಯ ಬೆಳಗಿನ ಜಾವ 5:30ವರೆಗೆ ರೈಸ್ ಆಗ್ತಾ ಇರ್ತಾನೆ, ಸಂಜೆ 7-7:30 ಆದರೂ ಕೂಡ ಮುಳುಗ್ತಾ ಇರಲ್ಲ. ಬೇಗ ಹುಟ್ಟಿ ಲೇಟಾಗಿ ಮುಳುಗುವುದು, ಲೇಟಾಗಿ ಹುಟ್ಟಿ ಬೇಗ ಮುಳುಗುವ ಒಂದು ಫಿನೋಮಿನ ಕಂಡು ಬರ್ತದೆ. ಅದು ಯಾರೂ ಅಬ್ಸರ್ವ್ ಮಾಡಲ್ಲ. ಅದನ್ನು ಅಬ್ಸರ್ವ್ ಮಾಡಬೇಕು ಒಬ್ಬ ಕಾಂಪಿಟೇಟಿವ್ ಹುಡುಗ, ಆ ಹುಡುಗಿಯರು. ಇಲ್ಲಿ ದೀರ್ಘ ಹಗಲನ್ನು ಯಾವ ಡೇಟಲ್ಲಿ ನೋಡ್ತೀವಿ ಅಂತ ಪ್ರಶ್ನೆ ಇದೆ. ಗೊತ್ತಿರೋರು ಯೋಚನೆ ಮಾಡಿ, ಗೊತ್ತಿಲ್ಲದಿರೋರಿಗೆ ನಾನು ಮುಂದೆ ಕಲಿಸ್ತಾ ಬರ್ತೀನಿ. ದ ರೈಟ್ ಆನ್ಸರ್ ಜೂನ್ 21. ಜೂನ್ 21ನೇ ತಾರೀಕು ಲಾಂಗೆಸ್ಟ್ ಡೇ, ದೀರ್ಘ ಹಗಲನ್ನು ಕಾಣ್ತೀವಿ. ನೆಕ್ಸ್ಟ್, ಇದರ ಬಗ್ಗೆ ಹೆಚ್ಚಿನ ಕ್ಲಾರಿಫೈ ಇಲ್ಲಿ ಮಾಡ್ತಾ ಬರ್ತೀನಿ. ಇವನ್ನ ಅಕ್ಷಾಂಶಗಳು ಅಂತ ಕರಿತೀವಿ. ಭೂಮಿಗೆ ಅಡ್ಡಲಾಗಿ ಎಳೆದ ಗೆರೆಗಳನ್ನು, ಅಡ್ಡಗೆರೆಗಳೇ ಅಕ್ಷಾಂಶಗಳು. ಇಲ್ಲಿ ನೋಡ್ತೀರಾ, ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದು ರೌಂಡ್ ಬರುತ್ತೆ. ರೇಖಾಂಶಗಳು ನೋಡದೇ ಇದ್ದರೂ ಕಂಪಲ್ಸರಿ ರೇಖಾಂಶ ನೋಡ್ರಿ. ರೇಖಾಂಶಗಳನ್ನು ನಾವೇನು ಮಾಡಿದ್ವಿ, ಇಲ್ಲಿಂದ ತಗೊಂಡು ಇಲ್ಲಿ ಫಿನಿಶ್ ಮಾಡಿದ್ವಿ. ಸೆಮಿ ಸೈಕಲ್ಸ್ ಅಂತ ಕರೆದಿದ್ದೆ ನಾನು ರೇಖಾಂಶಗಳು. ಬಟ್ ಅಕ್ಷಾಂಶಗಳು ಫುಲ್ ಸರ್ಕಲ್ಸ್, ಕಂಪ್ಲೀಟ್ ಸರ್ಕಲ್ಸ್ ಅವು. ಹಿಂಗೆ ಸ್ಟಾರ್ಟ್ ಆದರೆ ಒಂದು ರೌಂಡ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಕ್ವೇಟಾರ್ ಇದು. ಇಕ್ವೇಟಾರ್ ಇಲ್ಲಿಂದ ಹೋಗಿ ಒಂದು ರೌಂಡ್ ಕಂಪ್ಲೀಟ್ ರೌಂಡ್. ಅದ್ರ ನೆಕ್ಸ್ಟ್ 10 ಡಿಗ್ರಿ ಕಂಪ್ಲೀಟ್ ರೌಂಡ್, 20 ಡಿಗ್ರಿ ಕಂಪ್ಲೀಟ್ ರೌಂಡ್, ಒಂದು ಕಂಪ್ಲೀಟ್ ಸೈಕಲ್ಸ್ ಬರುತ್ತೆ. ಇವನ್ನ ಫುಲ್ ಸರ್ಕಲ್ಸ್ ಅಂತ ಕರಿತೀವಿ. ಹಾಗಾಗಿ ಇಕ್ವೇಟಾರಿಂದ ಮೇಲ್ಗಡೆ 90, ಇಕ್ವೇಟಾರಿಂದ ಕೆಳಗಡೆ 90, ಒಟ್ಟು 180 ರೇಖಾಂಶಗಳು ಪ್ಲಸ್ ಒಂದು ಅಂತ ಹೇಳ್ತೀವಿ ನಾವು. ಏನಿದು ಪ್ಲಸ್ ಒಂದು ಕ್ಲಿಯರ್ ಮಾಡೋದಾದರೆ, ಸ್ನೇಹಿತರೆ ಇದು 0 ಡಿಗ್ರಿ. 0ಗಿಂತ ಮೇಲೆ 1, 2, 3, 4 90, ಅಲ್ಲಿಗೆ ಮೇಲ್ಗಡೆ 90 ಇರುತ್ತೆ, ಮಧ್ಯದಲ್ಲಿ 0 ಇದೆ, ಕೆಳಗಡೆ 90 ಇರುತ್ತೆ. 90, 180 ಅಂದ್ಕೊಳ್ಳೋ ಬದಲಿಗೆ 0 ಕೂಡ ಒಂದು ನಂಬರ್, ಮತ್ತು ಗ್ರೇಟೆಸ್ಟ್ ಸರ್ಕಲ್ ಅದು, ದೊಡ್ಡ ವೃತ್ತನೇ ಅದು. ಈ ಇಕ್ವೇಟಾರಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ ವೃತ್ತದ ಗಾತ್ರ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಪೋಲ್ಗೆ ಹೋದಾಗ ಅದು ಒಂದು ಪಾಯಿಂಟ್ ಆಗುತ್ತೆ, ದೊಡ್ಡ ವೃತ್ತ ಇದು. ಅದನ್ನೇ ಬಿಟ್ಬಿಡೋಕ್ಕಾಗಲ್ಲ, ಅದು ಒಂದು ಸಂಖ್ಯೆ ಅದು. ಈಗ ಬೆನ್ಮೇಲೆ ಒಬ್ಬ ಹುಡುಗ 0 ಅಂತ ಟೀ ಶರ್ಟ್ ಹಾಕ್ಕೊಂಡು ಗೇಮ್ ಮಾಡ್ತಾ ಇದ್ದಾನೆ, ಅವನು 0 ಅಂತೇಳಿ ಒಂದು ಕೌಂಟ್ ತಗೋತಿರೋ ತಗೊಳ್ಳಲ್ಲ, ತಗೊಂತಿತ್ತಾನೆ. ಅದೇ ಥರ ಇದನ್ನು ತಗೋಬೇಕು. 0 ಡಿಗ್ರಿನ ಸೇರಿಸ್ಕೊಂಡಾಗ 181 181 ರೇಖಾಂಶಗಳಾಗತ್ತೆ. ಹಾಗಂತ ಸಣ್ಣ ಪುಟ್ಟ ಎಕ್ಸಾಮಲ್ಲಿ 181 ಅಂತ ಕೊಡಲ್ಲ. ಇವಟ್ಟು ಎಷ್ಟು ಅಕ್ಷಾಂಶಗಳಿದೆ ಅಂತ ಅಂದರೆ, ಯು ಗೋ ಫಾರ್ 181 ಇದ್ದಾಗ ಫಸ್ಟ್ ಪ್ರಿಫರೆನ್ಸ್ 181ಗಿರಬೇಕು ಅಷ್ಟೇ. ಸ್ನೇಹಿತರೆ ಮುಂದೋಗೋಣ. ಟೋಟಲ್ 181 ಅಕ್ಷಾಂಶಗಳಿದ್ದಾವೆ. ಒಂದು ಪ್ರದೇಶದ ಸ್ಥಾನ ಗುರುತಿಸಲು ಇದು ನೆರವಾಗುತ್ತೆ. ನಿಮಗೆ ರೇಖಾಂಶ ಕ್ಲಾಸಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತೀನಿ. ಯಾವುದೋ ಒಂದು ನೌರು ಅಂತ ದೇಶ ಹೇಳಿದರು, ಎಲ್ಲಿದೆ ನೌರು ದೇಶ? ಅದು ಈಸ್ಟಲ್ಲಿ ಬರುತ್ತೆ ರೇಖಾಂಶ. ಈಸ್ಟ್ ರೇಖಾಂಶಕ್ಕೆ ಬಂದ್ವಿ, ಅಲ್ಲಿಗೆ ಭೂಮಿಯ ವೆಸ್ಟ್ ಕಡೆ ಹುಡುಕಲ್ಲ. ಸೌತಲ್ಲಿ ಬರುತ್ತೆ ಅಂದ್ಕೊಳ್ಳೆ ಸೌತಿಗೆ ಬಂದ್ವಿ. ಅದರ ಎಕ್ಸಾಕ್ಟ್ ನಂಬರ್ ಹುಡುಕಿದ ಕೂಡಲೇ ಇಲ್ಲಿ ನಿಮಗೆ ನ್ಯೂಜಿಲ್ಯಾಂಡ್ ಬಳಿ ಆ ದೇಶ ಲೊಕೇಟ್ ಆಗುತ್ತೆ. ವಿತೌಟ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಜಿಟ್ಯೂಡ್, ಮೈಕ್ರೋ ಮೈಕ್ರೋ ಟೈಪಲ್ಲಿ ಇರುವಂಥ ದೇಶಗಳನ್ನು ಗುರುತಿಸೋಕ್ಕೆ ಆಗಲ್ಲ ನಾವು. ಹಾಗಾಗಿ ಅಕ್ಷಾಂಶನೂ ಬೇಕು, ರೇಖಾಂಶನೂ ಬೇಕು. ಅಕ್ಷಾಂಶಗಳು ಪೂರ್ಣ ವೃತ್ತಗಳು ನಿಮಗೆ ಈಗಷ್ಟು ಹೇಳಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಆದರೆ 0 ಡಿಗ್ರಿ ಒಂದು ಫುಲ್ ಸರ್ಕಲ್ ಬರುತ್ತೆ, 1 ಡಿಗ್ರಿ ಫುಲ್ ಸರ್ಕಲ್ ಬರುತ್ತೆ, 23 ಡಿಗ್ರಿ ಫುಲ್ ಸರ್ಕಲ್ ಬರುತ್ತೆ. ಹೀಗೆ ಬರ್ತಾ 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 90 ಡಿಗ್ರಿ ಮಾತ್ರ ಸರ್ಕಲ್ಲ, ಅದು ಒಂದು ಪಾಯಿಂಟ್, ಒಂದು ಚುಕ್ಕೆ ರೀತಿ ಇರಲಿ. ಎರಡು ಅಕ್ಷಾಂಶಗಳ ನಡುವಿನ ಅಂತರ ಎಲ್ಲ ಕಡೆ 181. ಮೀನ್ಸ್ ಇವು ಫೆರಿಫೆರಲ್ಲಾಗಿ ಸಮಾನಾಂತರವಾಗಿ ಹೋಗ್ತವೆ. ಸಮಾನಾಂತರ ಹೋಗೋದ್ರಿಂದ ಒಂದಕ್ಕೊಂದು ಎಲ್ಲೂ ಕೂಡೋದಿಲ್ಲ. ರೇಖಾಂಶಗಳು ಕ್ಲಾಸಲ್ಲಿ ಹೇಳಿದ್ದೆ, ಇಲ್ಲಿ ವಿಶಾಲ ಇರುತ್ತೆ 111, ಮೇಲಕ್ಕೆ ಹೋಗ್ತಾ 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 ರೇಖಾಂಶಗಳು ಕೂಡಿಕೊಳ್ಳುತ್ತವೆ ಅಂತ ಹೇಳಿದ್ದೀನಿ. ಬಟ್ ಹಿಯರ್ ಇಲ್ಲಿಂದ ಸ್ಟಾರ್ಟ್ ಆದರೆ ಒಂದರೆ ಅಕ್ಷಾಂಶ ಇನ್ನೊಂದು ಅಕ್ಷಾಂಶ ಎಲ್ಲೂ ಕೂಡ್ಕೊಳ್ಳಲ್ಲ, ಎಲ್ಲ ಕಡೆಯೂ 111 ಕಿಲೋಮೀಟರ್ ಅಂತರವನ್ನೇ ಕಾಯ್ದುಕೊಳ್ಳುತ್ತವೆ ಅಕ್ಷಾಂಶಗಳು. ಓಕೆ, ಇದಿಷ್ಟು ಬೇಸಿಕ್.
ಈ ಹೆಚ್ಚಿನ ಮಾಹಿತಿ ಯಾವ ದೇಶದಲ್ಲಿ ಹೋಗುತ್ತೆ ಏನು ಕತೆ ಎಲ್ಲ ಅಕ್ಷಾಂಶಗಳು ಅಂತಲೇ ರಮೇಶ್ ಸರ್ದೊಂದು ಕ್ಲಾಸ್ ಇದೆ, ಯು ಶುಡ್ ಸಿ, ನಮ್ಮ ಜಾಗ್ರಫಿ ಪ್ಲೇಲಿಸ್ಟಲ್ಲಿ ತೆಗೀರಿ, ಅದು ಅಕ್ಷಾಂಶಗಳೇ. ನಾನು ಅದರ ಒಂಚೂರು ಮುಂದುವರೆದ ವರ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಮೇಜರ್ ಅಕ್ಷಾಂಶಗಳು ಅಂದರೆ ಈ ಏಳು ಗೊತ್ತಿರಬೇಕು. 0 degree ಅಕ್ಷಾಂಶ, ಮಧ್ಯಕ್ಕಿರತ್ತೆ ಸಮಭಾಜಕ ವೃತ್ತ, ಸ್ವಲ್ಪ ಮೇಲೆ 23.5 degree ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರೋಪಿಕ್ ಆಫ್ ಕ್ಯಾಪಿಕಾರ್ನ್ ಅಂತ ಕರಿತೀವಿ. ಅದರ ಮೇಲ್ಗಡೆ 66.5 degree ಆರ್ಕಿಟಿಕ್ ವೃತ್ತ, ಮೇಲೆ ಆರ್ಕಿಟಿಕ್ ಪ್ರದೇಶ ಬರೋದನ್ನ ಆರ್ಕಿಟಿಕ್ ವೃತ್ತ ಅಂತೀವಿ. 90 degree ನಾರ್ತಲ್ಲಿ ನಾರ್ತ್ ಪೋಲ್ ಉತ್ತರ ಧ್ರುವ ಅಂತ ಕರಿತೀವಿ. ಕೆಳಗಡೆಗೆ ಬಂದರೆ 23.5 degree, 23.5 ಕನ್ಫ್ಯೂಸ್ ಆಗಬಾರ್ದು ಅಂತ ಇದನ್ನು ಎನ್ ಅಂತ ಮಾರ್ಕ್ ಮಾಡ್ತೀವಿ, ನಾರ್ತ್ ಅಂತ. ಇದನ್ನು ಎಸ್ ಅಂತ ಮಾರ್ಕ್ ಮಾಡ್ಕೋತೀವಿ. 23.5 degree ಅಂದರೆ ನಿಮ್ಮ ತಲೆಯಲ್ಲಿ ಬರಬೇಕು ಕರ್ನಾಟಕ, 23.5 degree ಅಂತ ಅಂದರೆ ಮಕರ ಸಂಕ್ರಾಂತಿ ಅಂತ ಗೊತ್ತಾಗಬೇಕು. 66.5 degree ಸೌತಲ್ಲಿ ಆರ್ಕಿಟಿಕ್ ವೃತ್ತ ಬರುತ್ತೆ, 90 degree ಸೌತಲ್ಲಿ ದಕ್ಷಿಣ ಧ್ರುವ ಸದರನ್ ಪೋಲ್ ಬರುತ್ತೆ. ಇದಿಷ್ಟು ಮೇಜರ್ ಆದ ಅಕ್ಷಾಂಶಗಳು ಗೊತ್ತಿರಲೇಬೇಕು. ಏನಕ್ಕೆ ನೋಡ್ರಿ, ಇದು ಇಕ್ವೆಟಾರ್. ಇಕ್ವೆಟಾರಿಂದ ಕೆಳಗಡೆ 23.5, ಮೇಲ್ಗಡೆ 23.5, ಈ ಭಾಗದಲ್ಲಿ ಸನ್ಲೈಟ್ ಸ್ಟ್ರೈಟ್ ಆಗಿ ಫೋಕಸ್ ಆಗುತ್ತೆ, ನೇರವಾಗಿ ಬೀಳ್ತಾ ಇರತ್ತೆ. ಸಾಮಾನ್ಯವಾಗಿ ಸೂರ್ಯನ ಚಲನೆ ಇದಿಷ್ಟರಲ್ಲೇ ಇರೋದು, ಇದಿಷ್ಟರಲ್ಲೇ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರತ್ತೆ. ಹಾಗಾಗಿ ಈ ಭಾಗ ಸದಾ ಬೆಚ್ಚಗಿರತ್ತೆ, ಉಷ್ಣವಲಯ ಅಂತ ಕರಿತೀವಿ. ಈಗ ನಮಗೇನೋ ಚಳಿಗಾಲ ಬರುತ್ತೆ, ಆದರೂ ಡೇ ಟೈಮಲ್ಲಿ ಬಿಸಿಲು ಬರುತ್ತೆ, ಹಗಲೊತ್ತಲ್ಲಿ ಬಿಸಿಲಿಲ್ಲದ ಚಳಿ ಏನಿರಲ್ಲ ಈ ಭಾಗದ ಜನರಿಗೆ. ಹಾಗಾಗಿ ಟಾರಿಡ್ ಜೋನ್ ಅಥವಾ ಉಷ್ಣವಲಯ ಅಂತ ಕರಿತೀವಿ. 0 degree 23.5 ನಾರ್ತ್ವರೆಗೂ, 23.5 ಸೌತ್ವರೆಗೂ. ನೆಕ್ಸ್ಟ್, 23.5 ಸೌತಿಂದ 66.5 ನಾರ್ತ್, 23.5 ಸೌತಿಂದ 66.5 ಸೌತ್, 23.5 ನಾರ್ತಿಂದ 66.5 ನಾರ್ತ್ವರೆಗೂ ಸಮಶೀತೋಷ್ಣ ವಲಯ, ಟೆಂಪರೇಟ್ ಝೋನ್. ಸನ್ಲೈಟ್ ಇಲ್ಲಿಂದ ಫೋಕಸ್ ಆಗಿದ್ದು ಆಬ್ಲಿಕ್ ಆಗ್ತಾ ಬರುತ್ತೆ, ಆಬ್ಲಿಕ್ ನೇರವಾದ ಕಿರಣಗಳು ಬೀಳೋದೇ ಇಲ್ಲ ಅಲ್ಲಿ. ಬೀಳುತ್ತೆ ಬಿಸಿಲು, ಬಟ್ ನೇರವಾದ ಬಿಸಿಲು ಬೀಳಲ್ಲ. ಹಾಗಾಗಿ ಈ ಭಾಗದಲ್ಲಿ ಸಮಶೀತೋಷ್ಣ ವಲಯ, ಟೆಂಪರೇಟ್ ಝೋನ್ ಅನ್ನು ಕಂಡು ಬರ್ತೀವಿ ನಾವು. ಸ್ನೇಹಿತರೆ, ನೋಡ್ತೀರ ನೀವು ಈ ಫೇರ್ ಆ್ಯಂಡ್ ಲವ್ಲಿ ಪ್ಯಾಕ್ ಮೇಲೆ ಹಾಕಿರ್ತಾನೆ, 6 ವಾರಗಳಲ್ಲಿ ಮುಖಕಾಂತಿ ಬಿಳಿಯಾಗುತ್ತದೆ. ಸ್ಟೆಪ್ ಬೈ ಸ್ಟೆಪ್ ಮಾಡಿರ್ತಾರೆ ಅವರು, ಕಾಲಮ್ ಕಾಲಮ್ ಹಾಕಿ. ಫಸ್ಟ್ ವೀಕ್ ಹಿಂಗಿದ್ದೀರಾ, ಸೆಕೆಂಡ್ ವೀಕ್ ಹಿಂಗಿದ್ದೀರಾ, ಥರ್ಡ್ ವೀಕ್, ಫೋರ್ತ್ ವೀಕ್, ಫಿಫ್ತ್ ವೀಕ್, ಸಿಕ್ಸ್ತ್ ವೀಕ್ ಅಂತ ಹಾಕಿರ್ತಾರೆ. ಸೇಮ್ ಹ್ಯೂಮನ್ ಬೀಯಿಂಗನ್ನು ರಿಯಲ್ ಲೈಫಲ್ಲಿ ನಾವಿಲ್ಲಿ ನೋಡ್ಬೋದು. ಈ ಇಕ್ವೆಟಾರ್ ಬಳಿ ತುಂಬ ಡಾರ್ಕ್ ಪೀಪಲ್ ಇರ್ತಾರೆ. ಇಕ್ವೆಟಾರಿಂದ ಸ್ವಲ್ಪ ಮೇಲ್ ಬರ್ತಿದ್ದಂಗೆ ಸ್ವಲ್ಪ ಡಾರ್ಕ್ನೆಸ್ ಕಡಿಮೆ ಆಗತ್ತೆ. ನಮ್ಮ ತಮಿಳ್ನಾಡು ಕೇರಳ ಇದೆಯಲ್ಲ, ಅದು ಕೇರಳಕ್ಕಿಂತ ಸ್ವಲ್ಪ ಮೇಲ್ ಬಂದರೆ ಈ ಕರ್ನಾಟಕ, ತೆಲಂಗಾಣ, ಆಂಧ್ರ ಇದೀವಲ್ಲ ನಮ್ಮ ಥರದವರು, ಸ್ವಲ್ಪ ಮೇಲೋದ್ರೆ ಮಧ್ಯಪ್ರದೇಶ ಆ್ಯಂಡ್ ಒರಿಸ್ಸಾ ಈ ಕಲರ್ ಬರುತ್ತೆ. ಇನ್ನು ಮೇಲಕ್ಕೆ ಹೋಗ್ತಾ ಅಂದ್ರೆ ನಾವು ಉತ್ತರ ಪ್ರದೇಶ, ಮೇಲೆ ಜಮ್ಮು ಕಾಶ್ಮೀರ್ ಹೋದರೆ ಆ್ಯಪಲ್ ಬ್ಯೂಟಿ, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ವರ್ಣ ಸೌಂದರ್ಯ ತುಂಬ ಇಂಪ್ರೂವ್. ಏನು ಫೇರ್ ಆ್ಯಂಡ್ ಲವ್ಲಿ ಮೇಲಕ್ಕೆ ಹೋಗ್ತಾ ಹೋಗ್ತಾ ನೀವು 6 ವಾರದಲ್ಲಿ ಬೆಳ್ಳಗಾಗ್ತೀರಿ ಅಂತಾರಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಬೆಳ್ಳಗಾಗ್ತಾ ಬರ್ತಾರೆ. ಇಲ್ಲಿಂದ ಮೇಲೆ ನೋಡಿರ್ತೀರಿ ನೀವು, ಕೂದಲು ಕೂಡ ಕೆಂಚು ಕೆಂಚಿರತ್ತೆ. ಇಲ್ಲಿಂದ ಕೆಳಗೂ ಅಷ್ಟೇ, ಕೂದಲು ಕೂದಲು ಕೆಂಪು ಕೆಂಪಿರುತ್ತೆ, ಮುಖ ಅಲ್ಲ ಚರ್ರಿಶ್ ಆಗಿರ್ತಾರೆ. ರೀಸನ್ ಸನ್ಲೈಟ್ ಅವರಿಗೆ ಫೋಕಸ್ ಆಗಲ್ಲ. ಸೈನ್ಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ದು ಮೆಲನಿನ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ಮೆಲನಿನ್ಗೂ ಸನ್ಲೈಟ್ಗೂ ಹೆಂಗೆ ಲಿಂಕ್ ಇರುತ್ತೆ, ಅವೆಲ್ಲ ತುಂಬ ಮ್ಯಾಟರ್ಗಳಿದೆ. ಇದಿಷ್ಟು ಟಾರಿಡ್ ಝೋನ್, ದಿಸ್ ಇಸ್ ಟೆಂಪರೇಟ್ ಝೋನ್ ಅಂದರೆ ಸಮಶೀತೋಷ್ಣ ವಲಯ. ಆ್ಯಂಡ್ ಲಾಸ್ಟ್ ಇವೆರಡು ಧ್ರುವ ಭಾಗ ಇದೆಯಲ್ಲ, ಅಲ್ಲಿ ಸನ್ಲೈಟ್ ಬಿಸಿಲೇ ಬೀಳಲ್ಲ, ಬೆಳಕು ರೀಚ್ ಆಗುತ್ತೆ ಅಷ್ಟೇ, ಜಸ್ಟ್ ಲೈಟ್ ರೀಚಿಂಗ್, ನಾಟ್ ಫೋಕಸ್ ಆಫ್ ದಿ ಲೈಟ್ ಸನ್ಲೈಟ್. ದಟ್ಸ್ ವೈ ಅದನ್ನು ಶೀತವಲಯ ಅಂತ ಕರಿತೀವಿ. 66.5 to 90 ಶೀತವಲಯ, ಫ್ರಿಜ್ಡ್ ಝೋನ್ ಅಂತ ಕರಿತೀವಿ. ಇದಿಷ್ಟು ನಿಮಗೆ ಪಕ್ಕಾ ಗೊತ್ತಿರಬೇಕು. ಇದು ಒಂಥರ LKG 5ನೇ ಕ್ಲಾಸ್ ಮ್ಯಾಟರ್, ಗೊತ್ತಿಲ್ಲದಿರೋರಿಗಾಗಿ ನಾನು ಮತ್ತೆ ಹೇಳಬೇಕಾಗತ್ತೆ. ಸ್ನೇಹಿತರೆ, ಈ ಭಾಗ ಇದೆಯಲ್ಲ, ಇದಿಷ್ಟು ದೇಶದಲ್ಲಿ ಏನು ಇಕ್ವೆಟಾರಿಂದ ಕ್ಯಾಪಿಕಾರ್ನ್ ಆ್ಯಂಡ್ ಕ್ಯಾನ್ಸರ್ವರೆಗೆ ಈ ಭಾಗದಲ್ಲಿ ಏನು ಫೋಕಸ್ ಆಗುತ್ತೆ, ಏನಾಗುತ್ತೆ ನೋಡ್ರಿ. ಓಕೆ, ಸನ್ಲೈಟ್ ಇದೆಯಲ್ಲ, ಇಲ್ಲಿ ಸೂರ್ಯನ ಬೆಳಕು ಭೂಮಿ ಆಬ್ಲಿಕ್ ಇದೆ, ಸ್ವಲ್ಪ ಓರೆಯಾಗಿದೆ, ಸ್ಟ್ರೈಟ್ ಆಗಿಲ್ಲ. ಸೂರ್ಯನ ಬೆಳಕಿದೆಯಲ್ಲ, ಫೋಕಸ್ ಹೇಗಾಗತ್ತೆ ಈಗ ನೋಡ್ತಾ ಇದ್ದೀರಿ ನೀವು. ಈ ಭಾಗಕ್ಕೆ ನಮ್ದು ಇದು ಸೂರ್ಯ ಇಲ್ಲಿದೆ ಅಂದ್ಕೊಂಡ್ರೆ ಇಲ್ಲಿಗೆ ಸನ್ಲೈಟ್ ಬೀಳ್ತಾ ಇದೆ, ತುಂಬ ಹಿಂಗೆ ಮೇಲಕ್ಕೆ ಹೋಗ್ತಾ ಹೋಗುತ್ತೆ, ಅಂದರೆ ಹಿಂಗೆ ಸುತ್ತೊಡಿತಾ ಇರತ್ತೆ, ಹಿಂಗೆ ಬಂದು ಹಿಂಗೆ ಬರ್ತಾ ಇರತ್ತೆ, ಅಪ್ ಆಗತ್ತೆ ಆ್ಯಂಡ್ ಡೌನ್ಗೆ ಹೋಗುತ್ತೆ, ಅಪ್ ಬರುತ್ತೆ ಆ್ಯಂಡ್ ಡೌನ್ ಬರುತ್ತೆ. ಈ ಟೈಮಲ್ಲಿ
ಸ್ವಲ್ಪ ಅಪ್ ಇಲ್ಲಿವರೆಗೂ ಸೂರ್ಯನ್ ಮೂಮೆಂಟ್, ಇಲ್ಲಿವರೆಗೂ ಸೂರ್ಯನ್ ಮೂಮೆಂಟ್ ಕಾಣ್ಬೋದು ನಾವು. ಮೀನ್ಸ್ ಒಂದು ದಿನ ಸೂರ್ಯ ಇಲ್ಲಿ ಹುಟ್ಟಿದರೆ ನೆಕ್ಸ್ಟ್ ಡೇ ಇಲ್ಲಿ 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 ಆಗ್ತಾ ಆಗ್ತಾ ಒಂದಿನ ಸಮಭಾಜಕ ವೃತ್ತದ ಮೇಲೆ ಹುಟ್ಟುತ್ತೆ. ನೆಕ್ಸ್ಟ್ ಇಲ್ಲಿ 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 ಆಗ್ತಾ ಒಂದಿನ ಇಲ್ಲಿ ಹುಟ್ಟುತ್ತೆ. ಮೀನ್ಸ್ ಸೂರ್ಯ ಅಲ್ಲಿ ಈಸ್ಟಲ್ಲಿ ಹುಟ್ಟೋದು, ಲೈನ್ ತೋರಿಸ್ತಾ ಇರೋದು ನಾನು ಇಲ್ಲಿಂದ ಇಷ್ಟು. ಮೀನ್ಸ್ ಇದನ್ನು ಇನ್ನೂ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ವೆರಿ ಸಿಂಪಲ್, ನಿಮ್ಮನೆ ಕಿಟಕಿಯಲ್ಲೋ ಬಾಕ್ಲಲ್ಲೋ ಬೆಳಕು ಒಳಗೆ ಬರ್ತಾ ಇದೆ ಅಂದ್ಕೊಳ್ರಿ. ಇವತ್ತಲ್ಲೊಂದು ಮಾರ್ಕ್ ಮಾಡಿರಿ, ಯಾವುದರಲ್ಲಿ ಚಾಕ್ ಪೀಸಲ್ಲೋ ಸಣ್ಣ ಪೇಂಟಲ್ಲೋ ಮಾರ್ಕ್ ಮಾಡಿರಿ. 15 ದಿವಸ ಬಿಟ್ಟು ನೋಡ್ರಿ, ಅದೇ ಟೈಮ್ಗೆ ಆ ಜಾಗದಲ್ಲಿ ಸನ್ಲೈಟ್ ಇರಲ್ಲ, ಸ್ವಲ್ಪ ಚೇಂಜ್ ಆಗಿರುತ್ತೆ. ಕಿಟಕಿಯಲ್ಲಿ ಹೀಗೆ ಬರ್ತಾ ಇದ್ದ ಬೆಳಕು ಹೀಗೆ ಕ್ರಾಸ್ ಆಗ್ತಾ ಕ್ರಾಸ್ ಆಗ್ತಾ ಹೋಗುತ್ತೆ. ಮತ್ತೆ ಸ್ವಲ್ಪ 3-4 ತಿಂಗಳು ಬಿಟ್ಟು ನೋಡ್ರಿ, ಹಿಂಗೆ ಮತ್ತೆ ಉಲ್ಟಾ ಕ್ರಾಸ್ ಆಗ್ತಾ ಬರುತ್ತೆ. 6 ತಿಂಗಳು ಹೀಗೆ ಹೋಗುತ್ತಾ 6 ತಿಂಗಳು ಹೀಗೆ ಬರ್ತಾ ಇರತ್ತೆ. ಅದನ್ನು ನಾವು ಉತ್ತರಾಯಣ ದಕ್ಷಿಣಾಯಣ ಅಂತ ಕರಿತೀವಿ. ಅಂದರೆ ಸೂರ್ಯನ ಮೂಮೆಂಟ್ ಎಲ್ಲೋ ಒಂದು ಎಕ್ಸಾಕ್ಟ್ ಮಿಡ್ ಪಾಯಿಂಟಲ್ಲಿ 5ನೇ ಕ್ಲಾಸ್ ಮಕ್ಕಳಿಗೆ ತೋರಿಸ್ತೀವಲ್ಲ ನಾವು, ಹಾಗೆ ಸನ್ಲೈಟ್ ಸೂರ್ಯ ಉದಯ ಆಗಲ್ಲ. ಮೀನ್ಸ್ ಇದು ಭೂಮಿ ಅಂದ್ಕೊಂಡ್ರೆ ಇಲ್ಲಿ ಸೂರ್ಯ ಉದಯಿಸುತ್ತಾನೆ, ಇಲ್ಲಿ ನೇರವಾಗಿ ಬೆಳಕು ಬೀಳುತ್ತದೆ ಅಂತ 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪಾಠ ಮಾಡ್ತೀವಲ್ಲ, ಆ ಪಾಠ ನಡೆಯಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಯಾಕೆಂದರೆ ಇಲ್ಲಿ ಹುಟ್ಟಿದ ಸೂರ್ಯ ನಾಳೆ ಇದೇ ಜಾಗದಲ್ಲಿ ಹುಟ್ಟಲ್ಲ, ನಾಳೆ ಅವನ ಈಸ್ಟ್ ಇಲ್ಲಿಗೆ ಶಿಫ್ಟ್ ಆಗಿರುತ್ತೆ, ನಾಡ್ದ ಇಲ್ಲಿಗೆ. ಹಿಂಗೆ ರೈಸ್ ಆಗ್ತಾ 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 1 ಆಫ್ ದ ಫೈನ್ ಡೇ ಇಲ್ಲಿಗೆ ಎಂಡ್ ಆಗುತ್ತೆ, 23.5 ಡಿಗ್ರಿ ಇಲ್ಲಿಗೆ ಎಂಡ್. ಸಂಕ್ರಾಂತಿ ವೃತ್ತ ಅಂತ ಅದಕ್ಕೆ ಕರೆಯೋದು, ಅಲ್ಲಿಗೆ ಎಂಡ್ ಸೂರ್ಯನ ಚಲನೆ, ಅಲ್ಲಿಂದ ಮೇಲೆ ಸೂರ್ಯನ ಮೂಮೆಂಟ್ ಆಗಲ್ಲ. ಇಲ್ಲಿಗೆ ಬಂದು ಎಂಡ್ ಆದ ಸೂರ್ಯ ಮತ್ತೆ ಡೌನ್ವರ್ಡ್ ಮೂಮೆಂಟ್ ಬರ್ತಾ 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 ಎಲ್ಲಿವರೆಗೂ ಬರ್ತಾನೆ, ಇಲ್ಲಿವರೆಗೂ ಬರ್ತಾನೆ, ಮಕರ ಸಂಕ್ರಾಂತಿವರೆಗೂ ಬರ್ತಾರೆ. ಮತ್ತೆ ಇಲ್ಲಿಂದ ರಿಟರ್ನ್ ಜರ್ನಿ ಸ್ಟಾರ್ಟ್, 6 ಮಂತ್ ಹೀಗೆ ಬರುತ್ತೆ, ಆಮೇಲೆ 6 ಮಂತ್ ಹೀಗೆ ಡೌನ್ವರ್ಡ್ ಬರ್ತಾ ಬರುತ್ತೆ. ಹಾಗಾಗಿ ನಮಗೆ ಪೂರ್ವ ಅಂದರೆ ಪೂರ್ವ ಒಂದು ಎಕ್ಸಾಕ್ಟ್ ಪಾಯಿಂಟಲ್ಲಿ ಇರಲ್ಲ, ಅದು ಹೀಗೆ 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 ಚೇಂಜ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಈ ನಾಲೆಡ್ಜ್ ಬೇಕು. ಇನ್ನೂ ಕ್ಲಿಯರನ್ನು ಇದನ್ನು ಮುಂದಿನ ಚಿತ್ರಗಳಲ್ಲಿ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ಒಟ್ಟಾರೆ ಗೊತ್ತಿರಲಿ, ಇದಿಷ್ಟು ಭಾಗ ಉಷ್ಣವಲಯಕ್ಕೆ ಸೇರಿರುತ್ತೆ, ಅದರಲ್ಲೇ ಇಕ್ವೆಟಾರ್ ಅಕ್ಕಪಕ್ಕದಲ್ಲಿ ಡೌಲ್ಡ್ರಮ್ಸ್ ಝೋನ್ ಅಂತ ಕರಿತೀವಿ. ಈ ಡೌಲ್ಡ್ರಮ್ಸ್ಗಳು, ಹಾರ್ಸ್ ಲ್ಯಾಟಿಟ್ಯೂಡ್ಗಳು ಎಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ಕಲಿಸ್ತಾ ಬರ್ತೀನಿ. ಆ ಡೌಲ್ಡ್ರಮ್ಸ್ ಝೋನಲ್ಲಿ ತುಂಬ ಪ್ರೆಷರ್ ಕಡಿಮೆ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಹಂಗಾಗಿ ಈ ನಿಗ್ರೋ ಅನ್ನೋ ಕಪ್ಪು ಜನಾಂಗದವರು ಇಲ್ಲಿ ಕಂಡುಬರ್ತಾರೆ. ಈಗ ನಮ್ಮ ಶ್ರೀಲಂಕಾನು ಕೂಡ ಆ ಲೈನ್ ಹತ್ರನೇ ಬರುತ್ತೆ, ಹಾಗಾಗಿ ಶ್ರೀಲಂಕಾದಲ್ಲಿ ತುಂಬ ಬ್ಲ್ಯಾಕ್ ಪೀಪಲ್ಸ್ ನೋಡ್ತೀವಲ್ಲ ನಾವು ಈ ರೀತಿ. ಸ್ನೇಹಿತರೆ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ತೋರಿಸಿದ್ದೆ ನಿಮಗೆ 22 ಡಿಸೆಂಬರ್ ಸೂರ್ಯ ಈ ಗೆರೆಯ ಮೇಲೆ ಉದಯ ಆಗ್ತಾನೆ. ಈ ಗೆರೆ ಅಂತ ಅಂದರೆ ದಿಸ್ ಇಸ್ ಮಕರ ಸಂಕ್ರಾಂತಿ. 22 ಆದಮೇಲೆ ಅವನ ಚಲನೆ ಇನ್ನೂ ಕೆಳಗೆ ಹೋಗಲ್ಲ. 22 ಆಯಿತು, 23, 24 ಹಿಂಗೆ ಆಗ್ತಾ ಆಗ್ತಾ ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್, ಮಾರ್ಚ್ಗೆ ಈ ಲೈನ್ ಮೇಲೆ ಸೂರ್ಯೋದಯ ಆಗತ್ತೆ ಸಮಭಾಜಕ ವೃತ್ತದ ಮೇಲೆ. ಅಲ್ಲಿಗೆ ಜರ್ನಿ ಎಂಡ್ ಆಗಲ್ಲ. ಏಪ್ರಿಲ್, ಮೇ ಆ್ಯಂಡ್ ಜೂನ್ ಮೂವಾಗ್ತಾ June 21 ಆ ಗೆರೆ ಮೇಲೆ ಸೂರ್ಯೋದಯ ಆಗತ್ತೆ. ಯಾವುದು ನಮ್ಮ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ 22 ಇಲ್ಲಿದ್ದ ಸೂರ್ಯ, June 21 ಈ ಗೆರೆ ಮೇಲೆ ಇರ್ತಾನೆ. ಈ 6 ತಿಂಗಳ ಜರ್ನಿ ನೋಡಿ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಈ 6 ಮಂತ್ ಜರ್ನಿನ ಆ ಕಡೆ ತೋರಿಸಿದನು ಉತ್ತರಾಯಣ ಅಂತ ಕರಿತೀವಿ. ಉತ್ತರಾಯಣ, ಈ ಆಸ್ಟ್ರಾಲಜಿಗೂ ಜಾಗ್ರಫಿಗೂ ಆಸ್ಟ್ರಾನಮಿಗೂ ಲಿಂಕ್ ಇರುತ್ತೆ. ಉತ್ತರಾಯಣ ಅಂತ ಯಾಕೆ ಕರಿತೀವಿ ನಿಮಗೆ ಗೊತ್ತಿರುತ್ತೆ, ನಮ್ಮ ಜ್ಯೋತಿಷ್ಯಗಳು ಉತ್ತರಾಯಣ ಪುಣ್ಯಕಾಲ ಅಂತಿರ್ತಾರೆ ಪದೇ ಪದೇ. ಏನು ಅಂದರೆ ಆರೋ ಮಾರ್ಕ್ ಹೀಗಿದೆ, ಮೇಲೇನಿದೆ ಅಂದರೆ ಸ್ವರ್ಗ ಇದೆ ಅಂತ ಕಲ್ಪನೆ, ಕೆಳಗೇನಿದೆ ಅಂದರೆ ನರಕ ಇದೆ ಅಂತ ಕಲ್ಪನೆ ನಮ್ಮ ಪುರಾಣಗಳಲ್ಲಿದೆ. ಅದಕ್ಕೆ ಡಿಸೆಂಬರ್ ನಂತರ June 20 20-21 ಪುಣ್ಯಕಾಲ ಅಂತ ಅದು. ಆ ಟೈಮಲ್ಲಿ ಒಳ್ಳೇದಾಗತ್ತೆ, ಮದುವೆ ನಡೆದ್ರೆ ಸ್ವರ್ಗದಲ್ಲಿ ಮದುವೆ, ಸತ್ತೋದ್ರೂ ಒಳ್ಳೇದೆ ಅದು ಸ್ವರ್ಗಕ್ಕೆ ಹೋಗ್ತಾನೆ, ಈ ಥರದ ಪರಿಭಾವನೆ ಶುಭ ಕಾರ್ಯಗಳು ನಡೆಯೋದಕ್ಕೆ ದಿಸ್ ಇಸ್ ಬೆಸ್ಟ್ ಟೈಮ್ ಅಂತ ಪ್ರಿಫರ್ ಮಾಡ್ತೀವಿ. ಆಫ್ಟರ್ ಅಬ್ಸರ್ವ್ ಮಾಡ್ರಿ, ಜೂನಿಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈ ಪೀರಿಯಡಲ್ಲಿ ಮ್ಯಾರೇಜಸ್ಗಳು ತುಂಬ ಕಡಿಮೆ, ಮನೆ ಓಪನ್ಗಳು ತುಂಬ ಕಡಿಮೆ. ಯಾಕೆ ಕಡಿಮೆ ಆಗ್ತವೆ ಅಂದರೆ ಅದು ಒಳ್ಳೆ ಕಾಲ ಅಲ್ಲ, ಈ ಕಾಲದಲ್ಲಿ ಏನು ಅನ್ನೋದು ನರ್ಕಕ್ಕೆ ಹೋಗ್ತವೆ ಅನ್ನೋ ಕಾನ್ಸೆಪ್ಟ್ ಇತ್ತು. ಬಟ್ ಈಗ ಗೊತ್ತಿದೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಟೈಮ್ಗಳು ಸಿಗ್ತಾ ಇಲ್ಲ, ಹಾಗಾಗಿ ಏನು ಮಾಡ್ತಾರೆ
ಜ್ಯೋತಿಷಿಗಳು ಅಡ್ಜಸ್ಟ್ ಮಾಡಿ ನಮಗೆ ಟೈಮ್ ಕೊಡ್ತಾ ಇದ್ದಾರೆ. ಅದರಲ್ಲೇ ಒಂದೊಂದು ಈಗ ಮದುವೆಗಳು ಈಗಲೂ ನಡೀತಾ ಇದೆ, ಆಷಾಢ ಮಾಸದಲ್ಲೂ ನಡೆಯುತ್ತೆ, ಶ್ರಾವಣ ಮಾಸದಲ್ಲೂ ನಡೆಯುತ್ತೆ, ಎಲ್ಲ ನಡೀತಾ ಇದೆ. ಈ ಪೀರಿಯಡನ್ನು ನಾವು ಏನು ಕರಿತೀವಿ, ದಕ್ಷಿಣಾಯನ ಅಂತ ಕರಿತೀವಿ. ಇದನ್ನ ಯಾಕೆ ಹೇಳಿದೆ ಅಂದರೆ, ಭೀಷ್ಮ ಗೊತ್ತಿರ್ಬೋದು ನೀವು, ಸ್ವಇಚ್ಛಾ ಮರಣಿಯವರು, ತಾವು ಇಚ್ಛೆಪಟ್ಟರೆ ಮಾತ್ರ ಸಾಯ್ಬೇಕು ಅಂತ ವರ ಇತ್ತು ಅವರಿಗೆ. ಅವರಿಗೆ ಈ ಪಾಂಡವರು ಬಾಣದ ಮೇಲೆ ಮಲಗಿಸಿರ್ತಾರೆ, ಫುಲ್ ಬಾಣ ಹೊಡೆದು ಬಾಣದ ಮೇಲೆ ಡೆಡ್ ಬಾಡಿ ಮಲಗಿರುತ್ತೆ. ಆದರೆ ಅವರು ಸಾಯೋಕೆ ರೆಡಿ ಇರಲ್ಲ, ಯಾಕಂದ್ರೆ ಇಚ್ಛಾಮರಣಿ, ಸಾಯೋದು ಗೊತ್ತವ್ರಿ ಸತೇ ಸಾಯ್ತೀನಿ ಅಂತ. ಬಟ್ ಮರಣ ಯಾವತ್ತು ಬೇಕು, ಮಕರ ಸಂಕ್ರಾಂತಿ ಬಂದ ನಂತರ ಬೇಕು ಅಂತ ಅವರು ಆಸೆ ಪಟ್ಟು ಮಕರ ಸಂಕ್ರಾಂತಿ ಆದ ನಂತರ ಸಾಯ್ತಾರೆ. ಬಿಕಾಸ್ ಉತ್ತರಾಯಣ ಬರಲಿ ಅಂತ ವೆಯ್ಟ್ ಮಾಡಿದ್ರು, ಉತ್ತರಾಯಣ ಬಂದರೆ ಒಳ್ಳೆ ಟೈಮ್ ಅಂತ, ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ಮಕರ ಸಂಕ್ರಾಂತಿ ಡಿಸೆಂಬರ್ 22 ಆಗುತ್ತೆ, ಮತ್ತು ನಾವ್ಯಾಕೆ ಮಾರ್ಚ್ ಜನವರಿ 14 ಸೆಲೆಬ್ರೇಟ್ ಮಾಡ್ತೀವಿ. ಭಾರತೀಯ ಅಕ್ಷಾಂಶಕ್ಕೆ ಮತ್ತು ಈ ಅಕ್ಷಾಂಶ ಕಂಪೇರ್ ಮಾಡಿದಾಗ ಒಂದು 20-22 ದಿನ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ನಮ್ಮ ಕಡೆ ಮೂಮೆಂಟ್ ಆದಾಗ ನಾವು ಮಕರ ಸಂಕ್ರಾಂತಿ ಮಾಡ್ತೀವಿ. ಇಂಡಿಯಾದ ಯಾವುದೇ ಹಬ್ಬ ಎಕ್ಸಾಕ್ಟ್ ಡೇಟಿಗೆ ಬರಲ್ಲ, ಡೇಟ್ ಚೇಂಜ್ ಆಗಿ ಬರುತ್ತೆ. ಈ ಜಯಂತಿಗಳು ಬಿಡಿ, ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ, ಸುಭಾಷ್ ಜಯಂತಿ, ವಿವೇಕಾನಂದ ಜಯಂತಿ, ಜಯಂತಿ ಮಾಡೇ ಮಾಡ್ತೀವಿ. ಬಟ್ ಹಬ್ಬಗಳು ನೋಡ್ರಿ, ಈ ವರ್ಷ ಬಂದ ಡೇಟಿಗೆ ಮುಂದಿನ ವರ್ಷ ಬರಲ್ಲ, ಮುಂದೆ ಹಿಂದೆ ಹೋಗ್ತಾ ಇರತ್ತೆ. ಬಟ್ ಸಂಕ್ರಾಂತಿ ಒಂದು ಹಬ್ಬ ಡೇಟ್ ಚೇಂಜ್ ಆಗಲ್ಲ. ಜನವರಿ 14th-15th ಇವೆರಡೇ ಡೇಟಲ್ಲಿ ಇರತ್ತೆ, ಬಿಕಾಸ್ ಆಫ್ ಸನ್ ಮೂಮೆಂಟ್ ಅಷ್ಟು ಎಕ್ಸಾಕ್ಟ್ ಆಗಿರುತ್ತೆ. ಈ ಲೈನಿಂದ ಬಿಟ್ಟು ಸ್ವಲ್ಪ ಮೂವ್ ಆದಾಗ ಈ ರೇಂಜಿಗೆ ಬಂದಿರೋ ಜನವರಿ, ಆ ಟೈಮಲ್ಲಿ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ. ತುಲಾ ಸಂಕ್ರಾಂತಿ ಅಂತಲೂ ಮಾಡ್ತಾರೆ, ಕರ್ನಾಟಕ ಸಂಕ್ರಾಂತಿ, ಎಲ್ಲ ಸಂಕ್ರಾಂತಿಗಳು ಮಾಡ್ತಾರೆ. ನಮ್ಮ ಕೇರಳ, ಈ ದಕ್ಷಿಣ ಕನ್ನಡ, ಉಡುಪಿಗಳ ಕಡೆ ತುಲಾ ಸಂಕ್ರಾಂತಿ, ಕರ್ನಾಟಕ ಸಂಕ್ರಾಂತಿ, ಕಟಕ ಸಂಕ್ರಾಂತಿ, ಎಲ್ಲ ಸಂಕ್ರಾಂತಿಗಳು ಮಾಡ್ತೀವಿ. ಬಟ್ ಫೇಮಸ್ ನಮಗೆ ಗೊತ್ತಿರೋದು ಮಕರ ಸಂಕ್ರಾಂತಿ ಮಾತ್ರ. ಸ್ನೇಹಿತರೆ, ಇಲ್ಲಿ ಏನಿದ್ದು ಅಂತ ಅಂದರೆ ಈ ಕ್ಲಿಯರ್ ಮಾಡೋಣ. ಸೂರ್ಯ ಮೂಮೆಂಟ್ ಇಲ್ಲಿದ್ದಾಗ ಈ ಭಾಗದಲ್ಲಿ ಹಗಲು ಜಾಸ್ತಿ ಇರುತ್ತೆ. ಈ ಭಾಗದಲ್ಲಿ ಯಾವ ದೇಶ ಇದೆ? ಆಸ್ಟ್ರೇಲಿಯಾ, ಯು ಕ್ಯಾನ್ ಸಿ ಹಿಯರ್. ಕೆಳಭಾಗದಲ್ಲಿ ಯಾವುದಿದೆ? ಆಸ್ಟ್ರೇಲಿಯಾ ಇದೆ. ಕೆಳಭಾಗದಲ್ಲಿ ಯಾವುದಿದೆ? ಸೌತ್ ಆಫ್ರಿಕಾ ಇದೆ. ಕೆಳಭಾಗದಲ್ಲಿ ಯಾವುದಿದೆ? ಅರ್ಜೆಂಟೈನಾ ಇದೆ. ಈ ಎಲ್ಲ ದೇಶಗಳಲ್ಲಿ ದೀರ್ಘ ಹಗಲಿರುತ್ತೆ. ಡಿಸೆಂಬರ್ 22 ಸದರ್ನ್ ಹೆಮಿಸ್ಫಿಯರಲ್ಲಿ ಸೂರ್ಯ ಇರ್ತಾನೆ. ಹಾಗಾಗಿ ಈ ಸುತ್ತಮುತ್ತ, ಅದು ಒಂದೇ ಡೇಟ್ ಅಂತಲ್ಲ, ಎಕ್ಸಾಕ್ಟ್ ಆ ಡೇಟ್ ಲಾಂಗ್ ಇರುತ್ತೆ 23, ಈ ಸುತ್ತಮುತ್ತದ ಡೇಟ್ಗಳಲ್ಲಿ ಇಲ್ಲಿ ದೀರ್ಘ ಆಗಲಿರುತ್ತೆ. ಬಿಕಾಸ್ ಸನ್ಲೈಟ್ ಇಲ್ಲಿ ಫೋಕಸ್ ಆಗ್ತಾ ಇರತ್ತೆ. ಆ ಟೈಮ್ನಲ್ಲಿ ದಕ್ಷಿಣ ಧ್ರುವದಲ್ಲಿ 24 hour ಡೇ ಇರುತ್ತೆ. ಇಲ್ಲೇನಾಗತ್ತೆ ನೋಡ್ರಿ, ಇದು ಈ ಸೂರ್ಯನ ಬೆಳಕು ಇದು ಬೀಳ್ತಾ ಇದೆ ಅಂದರೆ ಹಿಂಗೆ ತಿರುಗ್ತಾ ಇರುತ್ತೆ. ಇದು ಹಿಂಗೆ ತಿರುಗ್ತಾ ಇದ್ರೆ ಎಷ್ಟೇ ತಿರುಗಿದ್ರು ಇಲ್ಲಿಗೆ ಬೆಳಕು ಇಲ್ಲೇ ಇರುತ್ತೆ. ಬಟ್ ಈ ಭಾಗ ಏನಾಗುತ್ತೆ ನೋಡಿ, ಹಿಂದಕ್ಕೆ ಹೋಯ್ತು, ಇಲ್ಲಿ ಬಂತು, ಇಲ್ಲಿ ಕತ್ಲಾಯಿತು. ಬಟ್ ಇಲ್ಲಿ ಕತ್ಲಾಗೋದೇ ಇಲ್ಲ. ದಕ್ಷಿಣ ಧ್ರುವ 24x7 ಡೇನೇ ಇರುತ್ತೆ. ಸೇಮ್ ಟೈಮ್ ನಾರ್ತ್ ಪೋಲ್ ಇದೆಯಲ್ಲ, ಇಲ್ಲಿ 24x7 ಕತ್ಲೆ ಇರುತ್ತೆ. ಬಟ್ ಆ ಕಾಲ ಪರ್ಮನೆಂಟ್ ಅಲ್ಲ, ಕಾಲ ಪರಿವರ್ತನೆ ಆಗಬೇಕಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲಿಗೆ ಬಂತು, ಭೂಮಿಯ ಮಧ್ಯಕ್ಕೆ ಸೂರ್ಯನ ಫೋಕಸ್ ಆಗ್ತಾ ಇರತ್ತೆ. ಆವಾಗ ಅದನ್ನು ಇಕ್ವಿನಾಕ್ಸ್, ಸರಿಸಮ ದಿನ ಅಂತ ಕರಿತೀವಿ. 12 ಗಂಟೆ ಹಗಲು, 12 ಗಂಟೆ ರಾತ್ರಿ, ಇಡೀ ಜಗತ್ತಿಗೆ ಸೇಮ್ ಇರುತ್ತೆ ಅಂತ. ನೆಕ್ಸ್ಟ್ ಮಾರ್ಚಿಂದ ಏಪ್ರಿಲ್, ಮೇ, ಜೂನ್ ಬರ್ತಿದ್ದಂಗೆ ನಾರ್ತ್ ಕಡೆಗೆ ಫೋಕಸ್ ಮಾಡಿದ ಸೂರ್ಯ. ನಾರ್ತ್ ಕಡೆಗೆ ಫೋಕಸ್ ಮಾಡಿದಾಗ ಸೌತ್ ಕಡೆಗೆ ಕತ್ಲಾಯಿತು. 24x7 ಇವರಿಗೆ ನಾರ್ತ್ ಪೋಲ್ಗಳಲ್ಲೆಲ್ಲ. ಈ ಭಾರತ ಮತ್ತು ಈ ರಷ್ಯಾ, ಅಮೆರಿಕಾ, ಈ ಥರ ದೇಶಗಳಲ್ಲಿ ದೀರ್ಘ ಹಗಲು ಕಂಡುಬರುತ್ತೆ. ನಾವು ಭಾರತಕ್ಕೆ ಸಂಬಂಧಪಟ್ಟಾಗ ಮಾತ್ರ ಜೂನ್ 21 ದೀರ್ಘ ಹಗಲು, ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟರೆ ಡಿಸೆಂಬರ್ 22 ದೀರ್ಘ ಹಗಲು. ಜೂನ್ ಆಯಿತು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮತ್ತೆ ಮಧ್ಯದ ರೇಖೆ ಮೇಲೆ ಬಂತು. ನೋಡಿ, ಸಮಭಾಜಕ ವೃತ್ತದ ಮೇಲೆ 2 ಬಾರಿ ಸೂರ್ಯನ ಎಕ್ಸಾಕ್ಟ್ ಮೂಮೆಂಟ್ ಇರುತ್ತೆ. ಹಾಗಾಗಿ ಸೆಪ್ಟೆಂಬರ್ 23 ಕೂಡ ಸರಿಸಮ ದಿನ. ಡಿಸೆಂಬರ್ 22 ಭಾರತಕ್ಕೆ ದೀರ್ಘರಾತ್ರಿ, ಆಸ್ಟ್ರೇಲಿಯಾಕ್ಕೆ ದೀರ್ಘ ಆಗಲು. ಜೂನ್ 21 ಭಾರತಕ್ಕೆ ದೀರ್ಘ ಆಗಲು, ಆಸ್ಟ್ರೇಲಿಯಾಕ್ಕೆ ದೀರ್ಘರಾತ್ರಿ. ಬಟ್ ಸೆಪ್ಟೆಂಬರ್ 23 ಆ್ಯಂಡ್ ಮಾರ್ಚ್ 21 ಇಡೀ ಜಗತ್ತಿಗೆ ಸರಿಸಮ ದಿನ. 12x12 12x12 ಶೇರ್ ಆಗಿರುತ್ತೆ. ಇದು ಉತ್ತರಾಯಣ, ದಕ್ಷಿಣಾಯನ ಮತ್ತು ಡೇಟ್ಗಳ ಮಹತ್ವ. ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತೀನಿ, ಸೂರ್ಯನ ಚಲನೆ ಏನೇ ಇದ್ದರೂ ಈ ಅಕ್ಷಾಂಶಗಳ ನಡುವೆ ಇರುತ್ತೆ. ಈ ಅಕ್ಷಾಂಶದ ಆಚೆಗೆ ಸೂರ್ಯ ಯಾವತ್ತೂ ನೆತ್ತಿಯ ಮೇಲೆ ಬರುವುದಿಲ್ಲ. ಸ್ನೇಹಿತರೆ, ಹಿಂದಿನ ಮ್ಯಾಪ್ ಮತ್ತೊಂದ್ಸರಿ ತೋರಿಸ್ತೀನಿ. ಇದು ಇಲ್ಲಿ ಈ ಲೈನ್ ಮೇಲೆ ಇದ್ದೋನ್ಗೂ ಸೂರ್ಯ ಒಂದಲ್ಲ ಒಂದೇ ನೆತ್ತಿ ಮೇಲೆ ಬರ್ತಾನೆ. ಈಗ ನಾವು ಕನ್ನಡಿಗರು, ಕರ್ನಾಟಕದವರು ಒಂದು ಇವತ್ತೆಲ್ಲ ಇನ್ನೊಂದು ದಿವಸ ನಿಂತ್ಕೊಂಡ್ರೆ ಸೂರ್ಯ ನಮ್ಮ ನೆತ್ತಿ ಮೇಲೆ ಹಿಂಗೆ ಪಾಸ್ ಆಗ್ತಾನೆ. ಬಿಕಾಸ್ ಕರ್ನಾಟಕನೂ ಕೂಡ ಇಲ್ಲಿ ಬರುತ್ತೆ, ಮುಂದೆ ಆ ಜಾಗದಲ್ಲಿ ಬರುತ್ತೆ. ಬಟ್
ಅದೇ ನಾವು ಕರ್ನಾಟಕ ದಾಟಿ ಡೆಲ್ಲಿ ಕಡೆ ಹೋದರೆ ಡೆಲ್ಲಿಯಲ್ಲಿ ಸೂರ್ಯ ನೆತ್ತಿ ಮೇಲೆ ಬರಲ್ಲ, ಡೆಲ್ಲಿ ಆಲ್ರೆಡಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ನ ಆಚೆಗೆ ಬಂದ್ಬಿಡ್ತದು, ಇಲ್ಲಿ ಬರುತ್ತೆ. ಆ ಡೆಲ್ಲಿಯಲ್ಲಿ ನಮಗೆ ಸೂರ್ಯ ನೆತ್ತಿ ಮೇಲೆ ಬರಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿಂದ ಈ ಕಡೆಗೆ ನಮ್ಮ ಚಿಲಿ ಈ ದೇಶಗಳಲ್ಲಿ ಆಸ್ಟ್ರೇಲಿಯಾ ದೇಶಗಳಲ್ಲಿ ಕೆಳಭಾಗದಲ್ಲಿ ಸೂರ್ಯ ನೆತ್ತಿ ಮೇಲೆ ಬರಲ್ಲ. ಇದಿಷ್ಟು ಭಾಗದಲ್ಲಿ ಮಾತ್ರ ಸೂರ್ಯನ ಮೂಮೆಂಟ್ ಇರುತ್ತೆ. ಬಿಕಾಸ್ ನಿಮಗೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಲ್ಲ, ಇದಿಷ್ಟರಲ್ಲೇ ಮಾತ್ರ ಸೂರ್ಯನ ಮೂಮೆಂಟ್. ಇವರಿಗೆ ಯಾವತ್ತೂ ಸೂರ್ಯ ನೆತ್ತಿ ಮೇಲೆ ಬರಲ್ಲ, ಇವರಿಗೂ ಸೂರ್ಯ ಯಾವತ್ತೂ ನೆತ್ತಿ ಮೇಲೆ ಬರಲ್ಲ. ಓಕೆ, 23.5 ನಾರ್ತ್ ಕರ್ಕಾಟಕ ಸಂಕ್ರಾಂತಿ ಜೂನ್ 21, 0° ಅಕ್ಷಾಂಶ ಸಂಭಾಜಕ ವೃತ್ತ ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21, 23.5 ಸೌತ್ ಮಕರ ಸಂಕ್ರಾಂತಿ ವೃತ್ತ ಡಿಸೆಂಬರ್ 22ರಂದಿರುತ್ತೆ. ಇದು ಆಸ್ಟ್ರೇಲಿಯಕ್ಕೆ ದೀರ್ಘ ಆಗಲು, ಇದು ಭಾರತಕ್ಕೆ ದೀರ್ಘ ಆಗಲು. ಇದು ಭಾರತಕ್ಕೆ ದೀರ್ಘ ರಾತ್ರಿ, ಇದು ಆಸ್ಟ್ರೇಲಿಯಕ್ಕೆ ದೀರ್ಘ ರಾತ್ರಿ ಆಗಿರುತ್ತೆ. ಇದು ಎಲ್ಲರಿಗೂ ಸರಿಸಮ ದಿನ ಆಗಿರುತ್ತೆ. ಈ ಯಾವುದೇ ಅಕ್ಷಾಂಶಗಳಲ್ಲಿ ಸೂರ್ಯ ನೆತ್ತಿಯ ಮೇಲೆ ಬರೋಲ್ಲ, ಬೆಳಕು ಬರುತ್ತಷ್ಟೆ. ಉತ್ತರಾರ್ಧಗೋಳದಲ್ಲಿ ದೀರ್ಘ ಹಗಲು ಇದ್ದಾಗ ಸಮ್ಮರ್ ಸಾಲಿಸ್ಟೈಸ್ ಅಂತ ಕರಿತೀವಿ. ಕೆಲವೊಂದ್ಸರಿ ಸಮ್ಮರ್ ಸಾಲಿಸ್ಟೈಸ್ ಅಂದ್ರೆ ಏನು ಕೇಳ್ಬಿಡ್ತಾನೆ. ಸಮ್ಮರ್ ಸಾಲಿಸ್ಟೈಸ್ ಅಂದ್ರೆ ದೀರ್ಘ ಹಗಲು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿದೆ, ಮೇಲ್ಭಾಗದಲ್ಲಿ ನಮ್ಮ ಭಾರತದ ಕಡೆ. ಜೂನ್ 21 ಸರಿಸಮ ದಿನ ಸೆಪ್ಟೆಂಬರ್ 23 ಮಾರ್ಚ್ 21, ಇದನ್ನ ಇಕ್ವಿನಾಕ್ಸ್ ಅಂತ ಕರಿತೀವಿ. ಇಕ್ವಿನಾಕ್ಸ್ ದಕ್ಷಿಣಾರ್ಧಗೋಳದಲ್ಲಿ ದೀರ್ಘ ಹಗಲಿರೋದನ್ನ ನಾವು ವಿಂಟರ್ ಸಾಲಿಸ್ಟೈಸ್, ಬಿಕಾಸ್ ಎಲ್ಲವೂ ನಮ್ಮ ಫೇವರ್ ಆಗಿ ನಾವು ಜಾಗ್ರಫಿ ರೂಪ ಮಾಡ್ತೀವಿ. ನಮಗೆ ಸಮ್ಮರ್ ಇದ್ರೆ ಜಗತ್ತಿಗೆ ಸಮ್ಮರ್ ಅಂತ ಆಯ್ತದು. ಯಾಕಂದ್ರೆ ಭೂಮಿಯಲ್ಲಿ ನಾರ್ತ್ ಅಲ್ಲಿ ದೇಶಗಳು ಭೂಮಿ ಜಾಸ್ತಿ ಇದೆ, ಸೌತ್ ಅಲ್ಲಿ ನೀರು ಜಾಸ್ತಿ ಇದೆ. ಹಾಗಾಗಿ ಸಮ್ಮರ್ ಸಾಲಿಸ್ಟೈಸ್ ಅಂದ್ರೆ ಭಾರತ ಅಂಡ್ ಈ ಕಡೆ ಪ್ರಮುಖ ದೇಶಗಳಿಗೆ ಏನಿದೆ ಅದೇ. ಅವ್ರಿಗೆ ವಿಂಟರ್ ಇದ್ದಾಗ ಇದು ವಿಂಟರ್ ಅಂತ ಆಗತ್ತೆ. ಡಿಸೆಂಬರ್ 22 ವಿಂಟರ್ ಸಾಲಿಸ್ಟೈಸ್ ಅಂತ ಕರಿತೀವಿ. ಇದು ಹಗಲು ರಾತ್ರಿ ಕುರಿತಾದ ಕೆಲವು ಪ್ರಶ್ನೆಗಳಿಗೆ ಉತ್ತರ. ಸ್ನೇಹಿತರೆ, ಮುಂದೆ ಬರ್ತೀನಿ. ಈ ಕೆಳಗಿನ ಭಾರತದ ಯಾವ ನಗರದಲ್ಲಿ ಸೂರ್ಯ ನೆತ್ತಿಯ ಮೇಲೆ ಬರೋದಿಲ್ಲ? ನೆತ್ತಿ ಮೇಲೆ ಬರೋದು ಅಂದರೆ ಹಿಂಗೆ ನಿಂತಾಗ ಒಂದು ದಿವಸ ಸೂರ್ಯ ಹಿಂಗೆ ಪಾಸ್ ಆಗಬೇಕು ಅಂತ. ಮುಂಬೈ, ಹೈದರಾಬಾದ್, ಚೆನ್ನೈ, ಲಕ್ನೋ, 4 ಚಾಯ್ಸ್ ಇದೆ. ಥಿಂಕ್ ಮಾಡಿರಿ, ಹಿಂದೆ ಕ್ಲೂ ಕೊಟ್ಟಿದ್ದೀನಿ ನಾನು. ದ ರೈಟ್ ಆನ್ಸರ್ ಲಕ್ನೋ. ಯಾಕೆ ಲಕ್ನೋದಲ್ಲಿ ಬರಲ್ಲ ಅಂದರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ, ಒಟ್ಟು 8 ರಾಜ್ಯಗಳಲ್ಲಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹಾದುಗತ್ತೆ. ಆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲ್ಭಾಗದ ರಾಜ್ಯಗಳಲ್ಲಿ ಯಾವತ್ತೂ ಸೂರ್ಯ ನೆತ್ತಿ ಮೇಲೆ ಬರೋಲ್ಲ. ನೀವು ಇಂಡಿಯಾ ನೋಡಿರ್ತೀರಾ, ಇಂಡಿಯಾದಲ್ಲಿ ಇಲ್ಲಿ ಮಧ್ಯದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪಾಸ್ ಆಗತ್ತೆ. ಈ ಕರ್ಕಾಟಕ ಸಂಕ್ರಾಂತಿ ಇಷ್ಟು ರಾಜ್ಯದಲ್ಲಿ ಪಾಸ್ ಆಗತ್ತೆ. ಅದು ನೆನ್ಪಿಡೋಕೆ ನಮ್ಮ ಯಾರೋ ಈರಣ್ಣ ಪಟ್ಟಣ್ ಶೆಟ್ಟಿ ಅಂತ ಒಬ್ರು ಒಬ್ಬ ಜಾಗ್ರಫಿ ಟೀಚರ್ ಇದ್ದಾರೆ, ಯೂಟ್ಯೂಬಲ್ಲಿ ಚಾನಲ್ ಇದೆ, ಅವರೆಲ್ಲ ಶಾರ್ಟ್ಕಟ್ಸ್ ಮಾಡಿದ್ದಾರೆ. ಪಮಿ ಮಗು ರಾಜ ಛತ್ರಿ ಅಂತ ಮಾಡಿಕೊಟ್ಟಿದ್ದಾರೆ ಸರ್. ಪಮಿ ಮಗು ರಾಜ ಛತ್ರಿ ಅಂದರೆ ಪಶ್ಚಿಮ ಬಂಗಾಳ, ಮಿಜೋರಾಂ, ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್, ಜಾರ್ಖಂಡ್, ಛತ್ತೀಸ್ಗಢ, ತ್ರಿಪುರ, ಇದಿಷ್ಟು ಬಂತು. ಇಷ್ಟು ರಾಜ್ಯದಲ್ಲಿ ಪಾಸ್ ಆಗತ್ತೆ. ಸೂರ್ಯ ಏನೇ ನೆತ್ತಿ ಮೇಲೆ ಬಂದರೆ, ನಾವು ಕರ್ನಾಟಕದವರು ಇಲ್ಲಿದ್ದೀವಿ, ನಮಗೆ ಸೂರ್ಯ ನೆತ್ತಿ ಮೇಲೆ ಬಂದೇ ಬರ್ತಾನೆ ಒಂದಲ್ಲ ಒಂದಿನ. ಮೇಲೆ ಹೋಗ್ಬೇಕಾದ್ರೆ ಒಂದು ದಿವಸ, ಮೀನ್ಸ್ ಜೂನ್ 21 ಕಡೆ ಹೋಗ್ಬೇಕಾದ್ರೆ ಒಂದ್ಸರಿ ಬರುತ್ತೆ, ಆ್ಯಂಡ್ ಡೌನ್ ಬರಬೇಕಾದ್ರೆ ಒಂದ್ಸರಿ ಬರುತ್ತೆ, 2 ಬರುತ್ತೆ. ಓಕೆ, ಇಲ್ಲಿ ಜೂನ್ 21 ಎಂಡ್ ಆಗತ್ತೆ. ಇದ್ರ ಕೆಳಗಿರೋ ರಾಜ್ಯಗಳಲ್ಲಿ ಮೀನ್ಸ್ ತಮಿಳ್ನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಈ ರಾಜ್ಯಗಳಲ್ಲಿ ಸೂರ್ಯ ನೆತ್ತಿ ಮೇಲೆ ಬರುತ್ತಾನೆ. ಅದು ಬಿಟ್ಟು ಉತ್ತರ ಪ್ರದೇಶದಲ್ಲಿ ಬರಲ್ಲ, ಡೆಲ್ಲಿನಲ್ಲಿ ಬರಲ್ಲ, ಜಮ್ಮು ಕಾಶ್ಮೀರ್ ಬರಲ್ಲ, ರಾಜಸ್ಥಾನದಲ್ಲೂ ಈ ಡೌನಲ್ಲಿ ಬರುತ್ತೆ, ಹಂಗಂದ್ರೆ ಜೈಪುರಲ್ಲಿ ಬರುತ್ತೆ ಅಂತ ಹೇಳಂಗಿಲ್ಲ. ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಲೈನ್ ಬಗ್ಗೆ ತಿಳ್ಕೊಂಬಿಟ್ರೆ, ಈ ಲೈನ್ ಮೇಲೆ ಯಾವ ಸಿಟಿ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಅಲ್ಲಿಗೆ ಇಷ್ಟು ರಾಜ್ಯ ಇಲ್ಲಿ ಹಾದೋಗೋದು, ಅದ್ರ ಕೆಳಗಿನ ರಾಜ್ಯಗಳಲ್ಲಿ ಸೂರ್ಯ ನೆತ್ತಿ ಮೇಲೆ ಬರ್ತಾನೆ, ಮತ್ತು ಮೇಲ್ಗಡೆ ರಾಜ್ಯಗಳಲ್ಲಿ ಸೂರ್ಯ ನೆತ್ತಿಯ ಮೇಲೆ ಪಾಸ್ ಆಗಲ್ಲ ಅಂತ. ಸ್ನೇಹಿತರೆ, ಆ ಲೈನ್ ಇಲ್ಲಿ ಹಾಕಿದ್ದೀನಿ, ದಿಸ್ ಇಸ್ ದ ಲೈನ್. ಸ್ವಲ್ಪ ಇನ್ನೊಂದಿಷ್ಟು ಅಕ್ಷಾಂಶಗಳು ಪರಿಚಯ ಮಾಡೋದಾದರೆ, ಭಾರತದ ಅಕ್ಷಾಂಶ ಹೇಳ್ರಿ ಅಂತ ಕೇಳ್ಬಿಡ್ತಾರೆ. ನಾನು ರೇಖಾಂಶಗಳು ಪಾಠ ಮಾಡ್ತಾ ಭಾರತದ ರೇಖಾಂಶ ಹೇಳಿದ್ದೀನಿ, ಮತ್ತೆ ಅಕ್ಷಾಂಶ ಹೇಳಬೇಕಲ್ಲ. ಇದು ಕನ್ಯಾಕುಮಾರಿ, 8.48 degrees 4 minutes ನಾರ್ತ್ ಅಂತ ಕರಿತೀವಿ. ಯಾಕೆ ನಾರ್ತ್ ಕರೆದ್ವಿ ಅಂತ ಅಂದರೆ, ಭೂಮಿಗೆ ಹೋದಾಗ ಭೂಮಿಯಲ್ಲಿ ಭಾರತ ನಾರ್ತಲ್ಲೇ ಇದ್ದು, ನಿಮಗೆ ಕನ್ಯಾಕುಮಾರಿ ಸೌತಲ್ಲಿ ಇದೆ ಅನಿಸ್ತಾ ಇರತ್ತೆ, ಬಟ್ ಕನ್ಯಾಕುಮಾರಿ ಸೌತಲ್ಲಿದೆ ಅಂದ ಕೂಡಲೇ ನಾವು ಇದನ್ನು ಸೌತ್ ಲ್ಯಾಟಿಟ್ಯೂಡ್ ಅಂತ ಹೇಳಕ್ಕೆ ಬರಲ್ಲ ಅಕ್ಷಾಂಶ ಅಂತ. ಬಿಕಾಸ್ ನೋಡಿ, ಭೂಮಿ ಇದು, ಭೂಮಿಯಲ್ಲಿ ಭಾರತ ಎಲ್ಲಿದೆ ಅಂದರೆ ಇಲ್ಲಿದೆ.
ಇಲ್ಲಿದೆ ಅಂದರೆ ಇದು ಝೀರೋ ಡಿಗ್ರಿ. ಝೀರೋ ಡಿಗ್ರಿಯಿಂದ 1, 2, 3, 4, 5, 6, 7, 8 ಡಿಗ್ರಿ 4 ಮಿನಿಟ್ ನಾರ್ತಲ್ಲಿ ಬಂತು. ಇದಕ್ಕೆ ಕಾರಣಕ್ಕೆ ಇದು ನಾರ್ತ್ ಅಂತೀವಿ. 8 ರಿಂದ 10, 12, 14, 16, 20, 25 ಹಿಂಗೆ ಮಾಡ್ತಾ 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 ಬಂದೋದ್ರೆ 37 ಡಿಗ್ರಿ 6 ಮಿನಿಟ್ಗೆ ಇಂಡಿಯಾ ಎಂಡ್ ಆಗತ್ತೆ. 8 ಡಿಗ್ರಿ 4 ಮಿನಿಟ್ ನಾರ್ತಿಂದ 37 ಡಿಗ್ರಿ 6 ಮಿನಿಟ್ ನಾರ್ತ್ವರೆಗೂ ಭಾರತ ಇದೆ. ಎರಡೂ ನಾರ್ತ್, ಇದು ನಾರ್ತ್ ಅದು ನಾರ್ತ್. ಇಲ್ಲಿ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡಿದಾಗ ದ ರಿಯಲ್ ಆಟಿಟ್ಯೂಡ್ ನೈಜ ಅಕ್ಷಾಂಶ ಅಂತ ಕೇಳ್ತಾರೆ. ಹಂಗಾರೆ ಇದೇ ನೈಜ ಅಲ್ವಾ? ದಿಸ್ ಇಸ್ ಮೇನ್ ಲ್ಯಾಂಡ್. ನಮ್ಮ ನೈಜತೆ ಇನ್ನೆಲ್ಲಿದೆ ಅಂದರೆ ಇಲ್ಲಿ ಮುಂದೆ ಹೋಗ್ತಾ 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 ಇಲ್ಲಿ ಬರುತ್ತೆ ಇಂದಿರಾ ಪಾಯಿಂಟ್, ಆಂಡಮಾನ್ ನಿಕೋಬಾರ್ನ ತುತ್ತ ತುದಿ. ಇಂದಿರಾ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡೋಂಗಿಲ್ಲ, ಈ ಆಂಡಮಾನ್ ನಿಕೋಬಾರಲ್ಲಿ ಕಾರ್ ನಿಕೋಬಾರ್ ದ್ವೀಪದಲ್ಲಿ ಡೌನಲ್ಲಿ ಇಂದಿರಾ ಪಾಯಿಂಟ್ ಬರುತ್ತೆ. ಅದು 6 ಡಿಗ್ರಿ 45 ಮಿನಿಟ್ ನಾರ್ತಲ್ಲಿ ಬರುತ್ತೆ. ಇನ್ನೂ ಕೆಳಗೆ ರಿಯಲ್ ಇಂಡಿಯಾ ಬಿಗಿನ್ 6 ಡಿಗ್ರಿ 45 ನಾರ್ತಲ್ಲಿ, ಮೇನ್ಲ್ಯಾಂಡ್ ಇಂಡಿಯಾ ಬಿಗಿನ್ 8 ಡಿಗ್ರಿ 4 ಮಿನಿಟ್ ನಾರ್ತಲ್ಲಿ, ಇಂಡಿಯಾ ಎಂಡ್ ಆಟ್ ಇಂದಿರಾ ಕೋಲ್. ಇಂದಿರಾ ಕೋಲ್ ನಮ್ಮ ಉತ್ತರದ ತುದಿ, ಇಂದಿರಾ ಪಾಯಿಂಟ್ ದಕ್ಷಿಣದ ತುದಿ. ನಿಮಗೆ ಹಿಂದಿನ ಕ್ಲಾಸಲ್ಲಿ ಪೂರ್ವದ ತುದಿ ಪಶ್ಚಿಮದ ತುದಿ ಹೇಳಿದ್ದೀನಿ, ಇನ್ನೊಂದ್ಸರಿ ತೋರಿಸ್ತೀನಿ. ಪೂರ್ವದ ತುದಿ ಕಿಬಿತ್ತು, ಅರುಣಾಚಲ್ ಪ್ರದೇಶ ಅನ್ಸಾವ್ ಡಿಸ್ಟಿಕ್ಕಲ್ಲಿ ಬರುತ್ತೆ. ಪಶ್ಚಿಮದ ತುದಿ ಸರ್ ಕ್ರೀಕ್ ಗುಹರ್ಮೊಟ್ಟಿ ಬರುತ್ತೆ. ಅಲ್ಲಿಗೆ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, 6 ಡಿಗ್ರಿ 45 ಮಿನಿಟ್ ನಾರ್ತಲ್ಲಿದೆ. ಇಂದಿರಾ ಕೋಲ್ ಉತ್ತರ ತುದಿ 37 ಡಿಗ್ರಿ 6 ಮಿನಿಟ್ ನಾರ್ತಲ್ಲಿದೆ. ದೆನ್ ಮೇನ್ಲ್ಯಾಂಡ್ ಆಫ್ ಇಂಡಿಯಾ 8 ಡಿಗ್ರಿ ಇಲ್ಲಿಂದ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಬಂದರೆ ಲಾಂಜಿಟ್ಯೂಡ್ ಗೊತ್ತಿರಬೇಕು, ಅಲ್ಲಿ ಇಲ್ಲಿ ಇದು 67 ಅದು 98 ಲಾಂಜಿಟ್ಯೂಡ್ ಬರುತ್ತೆ. ಲಾಂಜಿಟ್ಯೂಡಲ್ಲಿ ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ. ಕಿಬಿತು ಸರ್ ಕ್ರೀಕ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಯಿತು ಸರ್, ಹಂಗಾರೆ ವಾಟ್ ಈಸ್ ದ ಸೆಂಟರ್, ಸೆಂಟ್ರ್ ಆಫ್ ಇಂಡಿಯಾ ಅಂತ ಏನಾದ್ರು ಕೇಳಿಬಿಟ್ರೆ ಏನು ಮಾಡೋದು? ಮಧ್ಯ ಭಾರತ ಎಕ್ಸಾಕ್ಟ್ಲಿ ಹೀಗೆ ಹೀಗೆ ತಗೊಂಡ್ರೆ ಸೆಂಟ್ರ್ ಆಫ್ ಇಂಡಿಯಾನ ಕರೋಂಡಿ ಅಂತ ಕರಿತೀವಿ. ಕರೋಂಡಿ, ಕರೋಂಡಿ ಇದು ಸಿಯೋನಿ ಡಿಸ್ಟಿಕ್ ಅಂತ ಬರುತ್ತೆ ಮಧ್ಯಪ್ರದೇಶದಲ್ಲಿ. ಸಿಯೋನಿ ಡಿಸ್ಟಿಕ್ ಮಧ್ಯಪ್ರದೇಶದಲ್ಲಿ ಕರೋಂಡಿ ಬರುತ್ತೆ. ಇದು ಎಕ್ಸಾಕ್ಟ್ ಸೆಂಟ್ರ್ ಆಫ್ ಇಂಡಿಯಾ. ಭಾಳ ಎಕ್ಸಾಮ್ಗಳಲ್ಲಿ ಅಷ್ಟು ಪರ್ಟಿಕ್ಯುಲರ್ ಆಗಿ ಕೇಳಕ್ಕೆ ಹೋಗಿಲ್ಲ. ನಾಗ್ಪುರ, ಜಬಲ್ಪುರ, ಇನ್ನೊಂದು ಎರಡು ಊರು ಕಾನ್ಪುರ ಕೊಟ್ಟಿದ್ರು. ದ ರೈಟ್ ಆನ್ಸರ್ ಜಬಲ್ಪುರ ಕೊಟ್ಟರು. ಇದು ನಿಯರ್ ಕರೋಂಡಿಗೆ ನಿಯರ್ ಇರೋದ್ರಿಂದ ಇಷ್ಟು ಬಂದು ಇದಿದ್ರೆ ಇದು ಓಕೆ. ಕರೋಂಡಿ ಇದ್ರೆ ಕರೋಂಡಿ ಇಸ್ ದ ಫಸ್ಟ್ ಸೆಂಟ್ರ್ ಆಫ್ ಇಂಡಿಯಾ. ಜಬಲ್ಪುರ ಇದ್ರೆ ಕರೋಂಡಿ ಇಲ್ಲದೆ ಇದ್ರೆ ಜಬಲ್ಪುರ ಓಕೆ. ಬಟ್ ಹಳೆ ಕತೆ ಏನು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಎಕ್ಸ್ಟೆಂಡ್ ಆಗಿತ್ತು. ಈ ಕಡೆ ಪಾಕಿಸ್ತಾನ ಇತ್ತು, ಆ ಕಡೆ ಬಾಂಗ್ಲಾದೇಶ್ ಇತ್ತು. ಅವೆಲ್ಲ ಇದ್ದಾಗ ನಮ್ಮ ಸೆಂಟ್ರ್ ಚೇಂಜ್ ಇತ್ತು. ನಮ್ಮ ಸೆಂಟ್ರ್ ಆಫ್ ಇಂಡಿಯಾ ನಾಗ್ಪುರ ಅಂತ ಕರಿತಿದ್ವಿ ಅವಾಗ. ಈಗ ನೀವು ನಾಗ್ಪುರ ಚಾಯ್ಸ್ ಮಾಡೋಂಗಿಲ್ಲ. ಪ್ರೆಸೆಂಟ್ ಸೆಂಟ್ರ್ ಆಫ್ ಇಂಡಿಯಾ ಕರೋಂಡಿ, ನಿಯರ್ ಬೈ ಅಂದರೆ ಜಬಲ್ಪುರ್ ಓಕೆ. ದಿಸ್ ಈಸ್ ಇಷ್ಟು ರೇಖಾಂಶಗಳ ಒಂದಷ್ಟು ಕತೆ. ನೆಕ್ಸ್ಟು ಅಕ್ಷಾಂಶಗಳು ಅಕ್ಷಾಂಶ ಮತ್ತು ತೂಕ, ವೆಯ್ಟ್ಗೂ ಅಕ್ಷಾಂಶಕ್ಕೂ ಸಂಬಂಧ ಇದೆಯಾ ಅಂತ ಅಂದರೆ ಸ್ನೇಹಿತರೆ ಒಂದು ಪ್ರಶ್ನೆ ಬರ್ತೀನಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬಂದಂತೆ ತೂಕವು ಏನಾಗುತ್ತದೆ? ನಾರ್ತ್ ಪೋಲಿಂದ ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ ಸೌತ್ ಪೋಲ್ ಕಡೆಗೆ, ನಿಮ್ಮ ತೂಕ ಏನಾದರೂ ಚೇಂಜ್ ಆಗುತ್ತಾ? ಕಡಿಮೆ ಆಗ್ತಾ ಹೋಗುತ್ತದೆ, ಹೆಚ್ಚಾಗ್ತಾ ಹೋಗುತ್ತದೆ, ಮೊದಲು ಕಡಿಮೆ ಆಗಿ ನಂತರ ಹೆಚ್ಚಾಗುತ್ತದೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗುತ್ತದೆ, ಇಷ್ಟು ಚಾಯ್ಸ್ ಇದೆ. ವಾಟ್ಸ್ ಯುವರ್ ಡಿಸಿಷನ್ ತಗೊಳ್ಳ್ರಿ, ಕ್ಲಿಯರ್ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ. ಏನಕ್ಕೆ ಇದು ಅಂತ ಅಂದರೆ ಈ ಇಕ್ವೆಟಾರ್ ಇದೆಯಲ್ಲ, ಸಮಭಾಜಕ ವೃತ್ತ, ಸಮಭಾಜಕ ವೃತ್ತದಲ್ಲಿ ಕೊರಿಯಾಲಿಸ್ ಫೋರ್ಸ್ ಜಾಸ್ತಿ ಇರುತ್ತೆ, ಎಕ್ಸರ್ಷನ್ ಫೋರ್ಸ್ ಅಂತ ಕರಿತೀವಿ. ನೋಡಿ ಸಿಂಪಲ್, ಇಲ್ಲೊಂದು ಚಿವಿಂಗಮ್ ಅಂಟಿಸೋಣ, ಚಿವಿಂಗಮ್ ಅಂಟಿಸೋಣ, ಇಲ್ಲೊಂದು ಅಂಟಿಸೋಣ, ಇಲ್ಲೊಂದು ಅಂಟಿಸೋಣ, ಇಲ್ಲೊಂದು ಅಂಟಿಸೋಣ, ಇಲ್ಲೊಂದು ಅಂಟಿಸೋಣ. ಹಿಂಗೆ ತಿರುಗಿಸಿದಾಗ ಯಾವುದು ಬಿದ್ದೋಗ ಸಾಧ್ಯತೆ ಜಾಸ್ತಿ ಇದೆ ಅಂದರೆ ಇಲ್ಲಿ ಅಂಟಿಸಿರೋದು ಬಿದ್ದೋಗ ಜಾಸ್ತಿ ಇದೆ. ಇದು 40,077 ಕಿಲೋಮೀಟರ್ ಉದ್ದ ಇದೆ ಇದು ಸಮಭಾಜಕ ವೃತ್ತ. ಒಂದು ರೌಂಡ್ ಬಂತು ಅಂದರೆ ಅದು ಜಾಸ್ತಿ ಹೊರ ಪುಷ್ ಮಾಡೋದು. ಹಾಗಾಗಿ ಇಲ್ಲಿ ಎಕ್ಸರ್ಷನ್ ಫೋರ್ಸ್ ಕೊರಿಯಾಲಿಸ್ ಕಾರಣ ಕೆಲಸ ಮಾಡೋದ್ರಿಂದ ಇಲ್ಲಿ ಲೈಟ್ ವೆಯ್ಟ್ ಇರುತ್ತೆ, ಜಿ ಇಲ್ಲಿ ಕಡಿಮೆ ಇರುತ್ತೆ. ಗ್ರಾವಿಟಿ ಇಲ್ಲಿ ಹೈ, ಗ್ರಾವಿಟೇಷನ್ ಇಲ್ಲಿ ಹೈ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಆ ಕಾರಣಕ್ಕೆ ಇಲ್ಲಿ ತೂಕ ಕಡಿಮೆ, ಇಲ್ಲಿ ತೂಕ ಜಾಸ್ತಿ. ನಮ್ಮ ಪ್ರಶ್ನೆ ಏನು, ಇಲ್ಲಿಂದ ಇಲ್ಲಿಗೆ ಬಂದರೆ ಅಂತ ಕೇಳಿದ್ದೀವಿ.
ಅಲ್ಲಿಗೆ ಇಲ್ಲಿ ಜಾಸ್ತಿ ಇರುತ್ತೆ, ಬರ್ತಾ 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 ಕಡಿಮೆ ಆಯಿತು, ಇಲ್ಲಿ ಕಡಿಮೆ ಝೋನ್ ಮುಗೀತು, ಮತ್ತೆ ಜಾಸ್ತಿ ಝೋನ್ ಕಡೆ ಬಂದ್ವಿ, ಅಲ್ಲಿಗೆ ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಯಿತು. ಸಮ್ ಎಕ್ಸಾಂಪಲ್ ಹೀಗೂ ಕೇಳಲ್ಲ, ಇಕ್ವೆಟಾರಲ್ಲಿ ಇದ್ದೀರಾ, ಸಮಭಾಜಕ ವೃತ್ತದಲ್ಲಿ ಧ್ರುವದ ಕಡೆ ಹೋಗ್ತಾ ಇದ್ದೀರಾ, ಏನಾಗುತ್ತೆ, ಕಡಿಮೆ ತೂಕದಿಂದ ಹೆಚ್ಚಿನ ಕಡೆ ಬರ್ತೀರಾ. ಇಲ್ಲಿಂದ ಇಲ್ಲಿ ಕೇಳಿದ್ರು ಅಂದರೆ ಹೆಚ್ಚಾಗುತ್ತಾ ಹೋಗುತ್ತದೆ, ಇಲ್ಲಿಂದ ಇಲ್ಲಿ ಕೇಳಿದ್ರು ಹೆಚ್ಚಾಗುತ್ತಾ ಹೋಗುತ್ತದೆ, ಅದೇ ಇಲ್ಲಿಂದ ಇಲ್ಲಿ ಕೇಳಿದರೆ ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತೆ. ಇಲ್ಲಿಂದ ಇಲ್ಲಿ ಕೇಳಿದ್ರು ಧ್ರುವದಲ್ಲಿ ಹೆಚ್ಚು, ಹೆಚ್ಚಿಂದ ಸಮಭಾಜಕ ವೃತ್ತ ಕಡಿಮೆ ಕಡೆ ಬಂದ್ರಿ, ಕಡಿಮೆಯಿಂದ ಧ್ರುವ ಹೆಚ್ಚಾಗ್ತಾ ಬಂದ್ರಿ, ಇಲ್ಲಿಗೆ ಹೆಚ್ಚಾಗುತ್ತದೆ. ಈ ರೀತಿ ನೀವು ಚಾಯ್ಸ್ ಮಾಡಬೇಕು. ಈಗ ಮತ್ತೊಂದು ಸರಿ ಪ್ರಶ್ನೆ ತೋರಿಸ್ತೀನಿ. ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಬಂದರೆ ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತಾ ಹೋಗುತ್ತೆ. ಹೀಗೆ ಅಕ್ಷಾಂಶದ ಬಗ್ಗೆ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಜಸ್ಟ್ ನಿಮಗೆ ಈ ಕಾನ್ಸೆಪ್ಟ್ ಮೂಡಿಸೋ ಪ್ರಯತ್ನ ಮಾಡಿದ್ದೀನಿ. ಬೇರೆ ಬೇರೆ ಎಕ್ಸಾಮಲ್ಲಿ ಇದನ್ನು ಇನ್ಹೆಂಗೆ ಸ್ಪಿನ್ ಮಾಡಿ ಪ್ರಶ್ನೆ ಕೇಳಿದ್ದಾರೆ ಅನ್ನೋ ಡೀಟೇಲ್ ಜೊತೆಗೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.